ಹೀಗೆ ಕಲಿ ಪ್ರಭಾವ ತನ್ನ ರಾಜ್ಯದಲ್ಲಿ ಬರದಂತೆ 30 ವರ್ಷಗಳ ಕಾಲ ತುಂಬಾ ಧಾರ್ಮಿಕವಾಗಿ ರಾಜ್ಯವನ್ನ ಆಳಿದ ಅಂತ ಹೇಳಿದಾಗ ಪ್ರಶ್ನೆ ಹಾಕ್ತಾರೆ ಋಷಿಗಳು ಶೌನಕಾದಿಗಳು ಕಸ್ಯ ಹೇತೋಃ ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪ ಕಸ್ಯ ಹೇತೋಃ ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪ ಯಾಕೆ ಕಲಿಗೂ ಬದಿಕ್ಷಿದ್ರಾಜನಿಗೂ ಭೇಟಿಯಾಗುವ ಪ್ರಸಂಗ ಬಂತು ಕಲಿಯನ ದಿಗ್ವಿಜಯದಲ್ಲಿ ರಾಜ ಗೆಲ್ಲುವಂತಹ ಪ್ರಸಂಗ ಯಾವಾಗ ಬಂತು ಯಾಕೆ ಬಂತು ಅದು ಏನು ಘಟನೆ ಆ ವಿಷಯವನ್ನು ಸ್ವಲ್ಪ ನಮಗೆ ವಿವರವಾಗಿ ಹೇಳ್ರಿ ಅದಕ್ಕೆ ಅವನು ಏನು ಅಂದ್ರೆ ನೃದೇವ ಲಿಂಗಧೃ ಕ್ಷೂದ್ರ ಕೋಸೌ ಗಾಂ ಯಃ ಪದಾಹನತ್ ನೃದೇವ ಲಿಂಗಧೃ ಕ್ಷೂದ್ರ ಕೋಸೌ ನೋಡಿ ಇಲ್ಲಿ ಒಂದು ವಿಚಿತ್ರ ಇದೆ ಮೊದಲು ಏನ್ ಹೇಳಿದ್ದಾನೆ ಅವನು ನೃಪ ಲಿಂಗಧರಂ ಶೂದ್ರಂ ಕಲಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜರ ವೇಷವನ್ನು ತೊಟ್ಟ ಶುದ್ರ ಸ್ವಭಾವದ ಕಲಿಯನ್ನು ಗೆದ್ದ ಅಂತ ಇಲ್ಲಿ ಶೌನಕರು ಪ್ರಶ್ನೆ ಹಾಕ್ತಾರೆ ನೃಪ ನೃದೇವ ಲಿಂಗಧೃಕ್ ಶೂದ್ರ ಕೋಸೌ ಅದೇನು ರಾಜರ ವೇಷ ತೊಟ್ಟು ಬಂದ ಶೂದ್ರ ಯಾರವನು ಮತ್ತೇನು ಮೊದಲನೇ ಶ್ಲೋಕ ಹೇಳಿದ್ದು ನಾವು ಅಷ್ಟು ಬೇಗ ಮರೆತು ಬಿಟ್ಟವರಿಗೆ ಪುರಾಣ ಹೇಳಿ ಏನ್ರಿ ಉಪಯೋಗ ಅವ್ನು ಮೊದಲೇ ಹೇಳಿದ್ದಾನೆ ಆ ವೇಷ ತೊಟ್ಟು ಬಂದವ ಕಲಿ ಅಂತ ಇವ್ರು ಕೇಳ್ತಾರೆ ನೃಪವೇ ನೃಪಲಿಂಗ ನೃವೇಷ ನೃದೇವ ಲಿಂಗಧೃಕ್ ಶೂದ್ರ ಕೋಸೌ ಅದು ಯಾರು ರಾಜರ ಕ್ಷತ್ರಿಯರ ವೇಷ ತೊಟ್ಟುಕೊಂಡು ಬಂದಿರತಕ್ಕಂತಹ ಅಯೋಗ್ಯ ಯಾರವನು ಗಾಮ್ಯ ಪದಾಹನತ್ ಆ ಹಸುವನ್ನು ತುಳುತ್ತಲ್ಲ ಅದು ಯಾರವನು ಅಂತ ಕಲಿತಾರೆ ಅಲ್ಲಿ ಯಾರವನು ಅಂದ್ರೆ ಅವನು ಕಲಿಯಿಂದ ಗೊತ್ತಿಲ್ಲದೆ ಪ್ರಶ್ನೆ ಅಲ್ಲ ಅದು ನಾವು ಇಂಥ ಮಾತಾಡ್ತೇವೆ ಯಾರೋ ಒಬ್ಬನು ಒಂದು ಮಾಡಬಾರದು ಕೆಲಸ ಮಾಡಿದ ಅಂತ ಇಟ್ಬಿಡು ಅವನು ಯಾರು ಹಾಗೆ ಮಾಡುವ ನೋಡಿಬಿಡು ಯಾರೋ ಅಂದ್ರೆ ಮಾಡುವುದು ಏನರ್ಥ ಅಂತ ಅರ್ಥ ಯಾರೋ ಅದು ಯಾರು ಗೊತ್ತಿದೆ ನಮಗೆ ಆ ಯಾರವ ಹಾಗೆ ಮಾಡಿದವ ನೋಡಿಬಿಡುವ ಅಂತೇವೆ ಅಂದ್ರೆ ಯಾರವ ಅಂತ ಅನ್ನೋದು ಆಕ್ಷೇಪ ಅಷ್ಟೆ ಅವನು ಪರೀಕ್ಷಿತ ರಾಜನಂತಹ ಒಬ್ಬ ರಾಜ ಇದ್ದಾಗ ಇಷ್ಟು ಧಾರ್ಮಿಕವಾದ ದೇಶದಲ್ಲಿ ಜನರ ಮೇಲೆ ಆಕ್ರಮಣೆ ಮಾಡಲಿಕ್ಕೆ ಯಾರವ ಏನವನ್ ಧೈರ್ಯ ಅಷ್ಟು ಯಾರಲ್ಲಿ ಅವನೋ ಅಷ್ಟ ಅಂದ್ರೆ ಅವನು ಯಾರವ ಯಾವ ಲೆಕ್ಕಕ್ಕೆ ಪರೀಕ್ಷಿತ ರಾಜ ಪಾಂಡು ಸಂತತಿ ದೇಶವನ್ನು ಆಳ್ತಾ ಇರುವಾಗ ಆ ಕಲಿ ಯಾರವನು ಈ ಜನವನ್ನು ಆಕ್ರಮಣಕ್ಕೆ ಅಂತ ಅವನ ಮೇಲೆ ತಿರಸ್ಕಾರವನ್ನು ಸೂಚಿಸುವುದಕ್ಕೋಸ್ಕರ ಬಂದ ಹೊರತು ಅವನು ಯಾರು ಪರಿಚಯ ಹೇಳುವಂತ ಕೇಳಿದ್ದಾರೆ ಯಾಕಂದ್ರೆ ಕಲಿ ಎಂದು ಗೊತ್ತಿದೆ ಶವನಕರಿಗೆ ಆ ಯಾರವ ಯಾತನವ ಈ ಈ ಪರೀಕ್ಷಿತ ರಾಜನ ಆಡಳಿತದಲ್ಲಿ ಭೂಮಿಯ ಜನರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆ ಕಲಿ ಯಾತನವ್ರಿ ಅವನು ಯಾರವ ಅವನು ಏನ್ ಶಕ್ತಿ ಹೆಂಗ ಆಕ್ರಮಣ ಮಾಡಿದ ಅಂತ ಅದು ಆಕ್ಷೇಪಕ್ಕೆ ಬಂದಿರತಕ್ಕಂತಹ ಮಾತು ಹೊರತು ಯಾರು ಅಂತ ಪರಿಚಯ ಕೇಳಿದ್ದಲ್ಲಿ ಅದನ್ನು ಗಾಮ್ಯ ಪದಾಹನದ ಅವನು ಏನ್ ಧೈರ್ಯ ಹಸುವಂತ ಧೈರ್ಯ ಪರೀಕ್ಷಿತ ರಾಜ ದೇಶವನ್ನು ಆಳುವಾಗ ಅಂತ ಪ್ರಶ್ನೆ ಹಾಕಿ ಆಮೇಲೆ ನೋಡಿ ಅವರು ಪ್ರಶ್ನೆ ಹಾಕಿದರು ಅವನು ಕಲಿ ಹೇಗೆ ಆಕ್ರಮಣೆ ಮಾಡಿದ ಈ ಭೂಮಿಯನ್ನ ಹೇಗೆ ಗೋವನ್ನ ತುಳಿದ ಹೇಗೆ ಧರ್ಮವನ್ನು ತುಳಿದ ಪರೀಕ್ಷಿತ ರಾಜ ಆಡಳಿತ ನಡೆಸುವಾಗ ಅಂತ ಪ್ರಶ್ನೆ ಮಾಡಿ ಮುಂದೆ ಅವರು ಹೇಳೋ ಮಾತು ಮಾತ್ರ ಬಹಳ ಮಹತ್ವ ನಮ್ಮ ಪ್ರಶ್ನೆ ಹೇಗಿರಬೇಕು ನಮ್ಮ ಜಿಜ್ಞಾಸೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಗೈಡ್ ಲೈನ್ ತತ್ ಕಥ್ಯತಾಂ ಮಹಾಭಾಗ ಯದಿ ವಿಷ್ಣು ಕಥಾಶ್ರಯಂ ಅಂತ ಆ ವಿಷಯ ಅದು ಯಾಕೆ ಕಲಿ ಹಾಗೆ ಮಾಡಿದ ಅನ್ನೋದನ್ನು ಆ ಮುಂದಿನ ಕಥೆ ಏನು ಯಾಕೆ ಕಲಿಗೂ ಅವನಿಗೂ ಭೇಟಿ ಆಯಿತು ಹೇಗೆ ಕಲಿಯನ್ನು ಗೆದ್ದ ಮುಂದೆ ಏನಾಯಿತು ಈ ಕಥೆಯನ್ನ ಮಹಾಭಾಗ ಅಂತ ಸೂತನನ್ನು ಕುರಿತು ಸಂಬೋಧನೆ ಮಾಡ್ತಾರಪ್ಪ ಹೇಳು ತತ್ ಕಥ್ಯತಾಂ ಮಹಾಭಾಗ ಒಂದು ವಿಷಯ ಹೇಳುವಂತ ಕೇಳಿದೆವಲ್ಲ ಹೇಳಬೇಕಾದ್ರೆ ಒಂದು ವಿಷಯ ಯದಿ ವಿಷ್ಣು ಕಥಾಶ್ರಯಂ ಅದು ಭಗವಂತನ ಮಹಿಮೆಯನ್ನು ಹೇಳುವ ಕಥೆಯೇನಾದರೂ ಆಗಿದ್ರೆ ಹೇಳು ಇದ್ರ ಬೇಡ ಈ ಪ್ರಶ್ನೆ ಉತ್ತರವೇ ಬೇಡ ಯದಿ ವಿಷ್ಣು ಕಥಾಶ್ರಯಂ ಭಗವಂತನ ಮಹಿಮೆಯನ್ನು ಹೇಳುವಂತಹ ಅಂಶ ಏನಾದರೂ ಆ ಕಥೆಯಲ್ಲಿ ಇದ್ರೆ ಹೇಳು ಸುಮ್ಮನೆ ಕಥೆ ಆದರೆ ಸುಮ್ಮನೆ ಒಂದು ಸಾಮಾಜಿಕ ಕಥೆ ನಮಗೆ ಬೇಡ ಅದನ್ನು ವಿಷಯ ಬಿಟ್ಟುಬಿಡು ನಾನು ಆ ಪ್ರಶ್ನೆಯನ್ನ ವಿಡ್ರಾ ಮಾಡ್ತೀವಿ ನಾವು ಆ ಪ್ರಶ್ನೆಗೆ ಉತ್ತರವೇ ಬೇಡ ಅದರಲ್ಲಿ ಭಗವಂತನ ಮಹಿಮೆ ಅಥವಾ ಅಸ್ಯ ಪದಾಂಭೋಜ ಲಿಹ ಮಕರಂದ ಲಿಹಾಂ ಸತಾಂ ಅಥವಾ ಅಸ್ಯ ಒಂದೋ ಭಗವಂತನ ಮಹಿಮೆಯನ್ನು ಹೇಳತಕ್ಕಂಥ ಸಂಗತಿ ಅದರಲ್ಲಿ ಇರಬೇಕು ವಿಷ್ಣು ಕಥಾಶ್ರಯಂ ಭಗವಂತನ ಕಥೆ ಬರಬೇಕು ಅಥವಾ ಅಸ್ಯ ಪದಾಂಭೋಜ ಮಕರಂದ ಲಿಹಾಂ ಸತಾಂ ಅಥವಾ ಭಗವಂತನ ಭಕ್ತರ ಕಥೆ ಇರಬೇಕು ಭಗವಂತನ ಭಕ್ತರ ಕಥೆ ಅಂದ್ರೆ ಭಗವಂತನ ಮಹಿಮೆಯ ಕಥೆಯೇ ಅದು ಭಗವಂತನ ಭಕ್ತರ ಮಹಿಮೆ ಅಂದ್ರೆ ಭಗವಂತನ ಮಹಿಮೆಯೇ ಅದರಿಂದ ಅಸ್ಯ ಎಂಥ ಭಕ್ತರು ಅಸ್ಯ ಪದಾಂಭೋಜ ಮಕರಂದ ಲಿಹಾಂ ಸತಾಂ ಭಗವಂತನ ಪಾದವೆಂಬ ತಾವರೆಯ ಮಧುರಸವನ್ನು ಹೀರುವ ಸಜ್ಜನರು ಆ ಭಗವಂತನ ಪಾದದ ಉಪಾಸನೆಯಲ್ಲಿ ಆನಂದವನ್ನು ಕಾಣತಕ್ಕಂತಹ ಸಜ್ಜನರು ಭಗವದ್ಭಕ್ತರ ಕಥೆಯೋ ಅದ್ರಲ್ಲಿ ಏನಾದ್ರೂ ವಿಷಯ ಇದೆಯೋ ಹೇಳ್ರಿ
ಇಲ್ಲ ಭಗವಂತನ ಮಹಾತ್ಮ್ಯ ಅಭಿವ್ಯಕ್ತವಾಗತಕ್ಕಂಥ ಅಂಶ ಇದ್ರೆ ಹೇಳ್ರಿ, ಇಲ್ಲದೇ ಇದ್ರೆ ಆ ಪ್ರಶ್ನೆ ನಾವೇನೋ ಹಾಕಿದೆವು ಅದ್ರ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಕಿಮನ್ಯೈಹಿ ಅಸದಾಲಾಪೈಹಿ, ಹಾಲು ಹರಟೆ ಮಾತಿನಿಂದ ಹೊತ್ತು ತೆಗೆದು ಏನು ಉಪಯೋಗ ಹೇಳ್ತಾರೆ. ಯಾಕಂದ್ರೆ ಹಗಲೆಲ್ಲ ಈ ರೀತಿ ಯಾವಾಗೋ ಹಾಲು ಹರಟೆ ವ್ಯವಹಾರದಲ್ಲಿ ಹೋಗುತ್ತೆ, ರಾತ್ರಿಯೆಲ್ಲ ನಿದ್ರೆಯಲ್ಲಿ ಹೋಗುತ್ತೆ, ಬೇಕಾದ್ದನ್ನ ಯಾವಾಗ ನಾವು ಪಡೆಯೋದು? ಕಿಮನ್ಯೈಹಿ ಅಸದಾಲಾಪೈಹಿ, ಈ ಹಾಲು ಹರಟೆ ಸಂಗತಿಗಳನ್ನ ಕೇಳ್ತಾ ಅಸತ್ ಆಲಾಪ, ಬೇಡವಾದ ಮಾತುಗಾರಿಕೆ ಅಂತ, ಯಾತಕ್ಕೂ ಉಪಯೋಗ ಇಲ್ಲದ ಮಾತುಗಳನ್ನ ಕೇಳಿಕೊಂಡು ಆಡಿಕೊಂಡು ಯದಸದ್ವೇಯ. ಇವೇನು ಅಂದ್ರೆ ಇದರಿಂದ ವ್ಯರ್ಥವಾಗಿ ಆಯುಸ್ಸನ್ನು ಕಳ್ಕೊಂಡದ್ದು ಒಂದು ಬಿಟ್ಟು ಇನ್ನೇನೇನೂ ಉಪಯೋಗ ಇಲ್ಲ ಅಂತ ಮಾತುಗಳನ್ನು ಕೇಳಿಕೊಂಡು ಕಾಲ ತೆಗೆಯುವುದರಿಂದ ಆಯುಷೋ ಯದ ಅಸದ್ವೇಯ. ಅದರಿಂದ ಆಯುಸ್ಸು ಬದುಕಿದಂತಹ ಪ್ರತಿ ಕ್ಷಣವು ಸಾರ್ಥಕವಾಗುವಂತಹ ಸಂಗತಿ ಏನಾದರೂ ಇದ್ರೆ ಅದನ್ನ ಹೇಳ್ರಿ, ಅದು ಅಲ್ಲ ಅಂದರೆ ಹಾಲು ಹೊರಟೆ ಸಂಗತಿ ಆದರೆ ನಮಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅಲ್ಲಪ್ಪ ಇನ್ನೊಂದೇನು ಅಂದ್ರೆ, ಹೇಳಬೇಕಾದ ಸಂಗತಿ ಆದರೂ ತುಂಬಾ ಇದೆ, ಮನುಷ್ಯ ಬದುಕಬೇಕಲ್ಲ ಅಷ್ಟು ಸಮಯ ಅಂದ್ರೆ ಅಲ್ಲಿ ಒಂದು ಅಪೂರ್ವವಾದ ಸಂಗತಿ ಬರುತ್ತೆ. ಭಾಗವತದಲ್ಲಿ ಮಾತ್ರ ನಾವು ಈ ಸಂಗತಿಯನ್ನು ನೋಡ್ತೇವೆ. ಶೌನಕರು ಅಲ್ಲಿ ನೈಮಿಷಾರಣ್ಯದಲ್ಲಿ ಒಂದು ಗುರುಕುಲ ಪ್ರಾರಂಭ ಮಾಡಿದರು. ಅಲ್ಲಿ ನಿತ್ಯ ಸತ್ರ ನಡೆಯುತ್ತಿತ್ತು, ನಿತ್ಯ ಪ್ರವಚನ ನಡೆಯುತ್ತಿತ್ತು, ಶಾಸ್ತ್ರ ಪ್ರವಚನ, ನಿರಂತರವಾಗಿ ಭಗವಂತನ ಗುಣಗಾನ ನಡೆಯಬೇಕು ಅನ್ನೋ ಸಂಕಲ್ಪ ಮಾಡಿದ್ರಂತೆ ಶೌನಕರು. ಅದಕ್ಕೆ ಅವರಿಗೊಂದು ಸಮಸ್ಯೆ ಬಂತು. ಏನು ಅಂದ್ರೆ, ಆದರೆ ಮನುಷ್ಯ ಬದುಕಬೇಕಲ್ಲ, ಹೇಳುವವರು ಕೇಳುವವರು ಬದುಕಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರಂತೆ ಶೌನಕರು. ಏನು ಅಂದ್ರೆ, ನತಾವನ್ ಮ್ರಿಯತೆ ಕಶ್ಚಿತ್ ಯಾವದಾಸ್ತೆ ಹಂತಕ, ಮೃತ್ಯು ದೇವತೆಯನ್ನ ಆಹ್ವಾನ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ರಂತೆ ಶೌನಕರು. ನೈಮಿಷಾರಣ್ಯದಲ್ಲಿ ಅವ್ರು ಹೇಳ್ತಾರೆ, ಎಷ್ಟು ವಿಷಯ ಕೇಳಿ ಕೇಳಿ ಸಮಯ ಉಂಟು ಅಂತ ನೀವು ತಲೆ ಕೆಡಿಸಿಕೊಳ್ಬೇಡಿ, ಯಾಕೆಂದ್ರೆ ಇಲ್ಲಿ ಪ್ರವಚನ ಮುಗಿಯೋ ತನಕ ಮೃತ್ಯು ದೇವತೆ ಇಲ್ಲಿ ಬಾರದ ಹಾಗೆ ನಾವು ಪ್ರಾರ್ಥನೆ ಮಾಡಿ ಅವನು ಪ್ರತಿಷ್ಠೆ ಮಾಡಿ ಕೊಡಿಸಿದ್ದೇವೆ. ನತಾವನ್ನ ಮ್ರಿಯತೆ ಕಶ್ಚಿತ್, ಯಾರೂ ಸಾಯೋ ಹಂಗಿಲ್ಲ, ಯಾರು ಅಂದ್ರೆ ಇಡೀ ಪ್ರಪಂಚದಲ್ಲೆಲ್ಲ ಆ ನೈಮಿಷಾರಣ್ಯದ ಪ್ರವಚನಕ್ಕೆ ಸಂಬಂಧಪಟ್ಟವರು, ಅಲ್ಲಿ ಅಲ್ಲಿ ಅನುಷ್ಠಾನಕ್ಕೆ ಸೇರಿದವರು, ಅಲ್ಲಿರ್ತಕ್ಕ ಋಷಿಗಳು, ಅಲ್ಲಿ ಶ್ರೋತೃಗಳು, ಭಕ್ತರುಗಳು, ನತಾವನ್ನ ಮ್ರಿಯತೆ ಕಶ್ಚಿತ್, ಯಾರು ಅಲ್ಲಿ ತನಕ ಸಾಯೋ ಸಾಧ್ಯ ಇಲ್ಲ, ಅಲ್ಲಿ ತನಕ ಯಾವದಾಸ್ತೇ ಇಹ ಅಂತಕಃ, ಇಲ್ಲಿ ಅಂತಕ ಇರುವಷ್ಟು ಕಾಲ. ಅಂತಕ ಅಂದ್ರೆ ಮೃತ್ಯು ದೇವತೆ. ಮೃತ್ಯು ದೇವತೆ ಅಂತಂದ್ರೆ ಎರಡು ವಿಧ. ಮೃತ್ಯು ದೇವತೆ ಅಂತಕ್ಕಂಥ ಮಾತನ್ನ ಯಮ ಅಂತ ಅನೇಕ ಮಂದಿ ಹೇಳ್ತಾರೆ, ಆದರೆ ಯಮ ಅಲ್ಲ, ಮೃತ್ಯು ಮೃತ್ಯು ನಮಾಮ್ಯಹಂ ನರಸಿಂಹ ಅಂತ ಅನ್ನೋದು ಮುಖ್ಯವಾದ. ಅದರಿಂದ ನರಸಿಂಹನನ್ನ ಪ್ರಾರ್ಥನೆ ಮಾಡಿ ಅವರಲ್ಲಿ ಪ್ರಾರಂಭ ಮಾಡಿದ್ದಾರೆ. ನರಸಿಂಹನನ್ನ ಅಲ್ಲಿ ಆಹ್ವಾನ ಮಾಡಿ ಕೂಡಿಸಿಬಿಟ್ಟಿದ್ದಾರೆ. ನರಸಿಂಹ ಎಲ್ಲ ದುರಿತ ನಿವೃತ್ತಿ ಆಗಬೇಕು, ಸರ್ವ ವಿಘ್ನ ಪರಿಹಾರ ಆಗಬೇಕು. ಇಲ್ಲಿಯ ಶಾಸ್ತ್ರ ಪ್ರವಚನ, ಎಲ್ಲ 18 ಪುರಾಣಗಳ ಪ್ರವಚನ, ಮಹಾಭಾರತದ ಪ್ರವಚನ ನಡೆದಂತು, ಮೊದಲ ಪ್ರವಚನ ನಡೆದಂತೂ ನೈಮಿಷಾರಣ್ಯದ ಆ ಪ್ರವಚನ ಪೂರ್ಣ ಮುಗಿಯುವವರೆಗೂ ಕೂಡ ಮೃತ್ಯು ಯಾರನ್ನೂ ಆಕ್ರಮಿಸಬಾರದು, ಭಕ್ತಾರನನ್ನು, ಶ್ರೋತೃಗಳನ್ನು, ಪೃಚ್ಛಕರನ್ನು ಅಂತ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ನರಸಿಂಹ ಪ್ರತಿಷ್ಠೆ ಮಾಡಿ ನರಸಿಂಹದೇವರ ಸನ್ನಿಧಿಯಲ್ಲಿ ಪ್ರವಚನ ಪ್ರಾರಂಭ ಆಗಿತ್ತಂತೆ. ಅದನ್ನು ಹೇಳ್ತಾರೆ ಅವರು, ನಕಶ್ಚಿನ ಮರಿಯತೆ ನತಾವನ್ ಮರಿಯತೆ ಕಶ್ಚಿತ್, ಯಾರು ಮಧ್ಯದಲ್ಲಿ ಸಾಯ್ತಾರೆ ಅಂತ ಯೋಚನೆ ಮಾಡಬೇಡಿ. ಯಾಕೆ ಯಾವ ರಾಸ್ತೆ ಇಹ ಅಂತಕಃ, ನಾವು ಸನ್ನಿಧಾನದಲ್ಲಿ ಅಂತಕ ಮೃತ್ಯು ದೇವತೆಯಾಗಿರತಕ್ಕಂಥ ಯಮ, ಯಮನಾಮ್ಯ ಅಂತರ್ಗತರಾಗಿರ್ತಕ್ಕ ಶಿವ, ಶಿವ ಅಂತರ್ಗತರಾದ ನರಸಿಂಹ, ಎಲ್ಲರನ್ನು ಪ್ರಾರ್ಥಿಸಿ ಇಲ್ಲಿ ಕೂಡಿಸಿಬಿಟ್ಟಿದ್ದೇವೆ. ಏತದರ್ಥಂ ಹಿ ಭಗವಾನ್ ಉಪಭೂತಃ ಮಹರ್ಷಿ, ಎಲ್ಲ ಮಹರ್ಷಿಗಳು ತಮ್ಮ ತಪಶಕ್ತಿಯನ್ನು ಧಾರೆ ಎರೆದು ಭಗವಾನ್ ಮೃತ್ಯು, ಮೃತ್ಯು ದೇವತೆಯಾಗಿರತಕ್ಕಂತಹ ಭಗವಂತನನ್ನ ಅಂದ್ರೆ ನರಸಿಂಹನನ್ನ ಉಪಭೂತಃ ಕರೆದು ಕೂಡಿಸಿಬಿಟ್ಟಿದ್ದಾರೆ ಇಲ್ಲಿ. ಯಾಕಪ್ಪ ಏತದರ್ಥ, ಇದಕ್ಕಾಗಿ ಎದಕ್ಕಾಗಿ? ಅದು ಇಷ್ಟು ವಿಷ್ಣು ಲೋಕೇಪಿ ಏತ ಹರಿಲೀಲಾಮೃತಂ ವಚ ನೃಣಾಂ ಹಿ ಲೋಕೇಪಿ ಏತ ಹರಿಲೀಲಾಮೃತಂ ವಚ. ಈ ಮನುಷ್ಯ ಲೋಕದಲ್ಲಿಯೂ ಅಸ್ಥಿರವಾದ ಜೀವಿತ, ಕ್ಷಣಿಕವಾದ ಜೀವಿತ ಇರತಕ್ಕ ಈ ಮನುಷ್ಯ ಲೋಕದಲ್ಲಿಯೂ ಕೂಡ ಬಯಸಿದಷ್ಟು ಕಾಲ ಹರಿಲೀಲಾ ಅಮೃತಂ ವಚ, ಭಗವಂತನ ಗುಣಗಾನ ಅನ್ನತಕ್ಕಂಥ ಅಮೃತದಿಂದ ತುಂಬಿದ ಮಾತುಗಳನ್ನ ಜನ ಬಯಸಿದಷ್ಟು ಕಾಲ ಕೇಳಬೇಕು. ಯಾಕೆಂದ್ರೆ ಕಲಿಯುಗ ಪ್ರಾರಂಭ ಆಗಿದೆ ಅಷ್ಟೇ, ಆ ಕಲಿಯುಗದಲ್ಲಿ ಅದರ ಆ ಹರಿನಾಮದ ವರ್ಚಸ್ಸು ಉಳಿಬೇಕು ಅನ್ನೋದಕ್ಕೋಸ್ಕರ ದ್ವಾಪರದ ಋಷಿಗಳು ಕಲಿಯುಗದಲ್ಲಿಯೂ ಅದರ ಅನುವೃತ್ತಿ ಯಾವಾಗ ಪಾಂಡವರು 18 ವರ್ಷಗಳ ಕಾಲ, 36 ವರ್ಷಗಳ ಕಾಲ ಕಲಿಯುಗದಲ್ಲಿ ತಾವು ಕೃಷ್ಣನ ಜೊತೆಗೆ ಭೂಮಿಯಲ್ಲಿ ನಿಂತು ಆ ಕಲಿಯುಗವನ್ನು ದ್ವಾಪರವಾಗಿ ಮಾಡಿದರು, ದ್ವಾಪರ ಏನು ಅದಕ್ಕಿಂತ ಕೃತ ತುಲ್ಯವಾಗಿ ಮಾಡಿದರು,
ಅಲ್ಲಿಂದ ಪಾಂಡು ವಂಶದ ಪರೀಕ್ಷಿತ್ತು ಅದನ್ನು ಮುಂದುವರಿಸಿಕೊಂಡು ಬಂದನೋ ಇಂಥ ಸಂದರ್ಭದಲ್ಲಿ ಕಲಿಯ ಪ್ರಭಾವ ಬರದೆ ಸಾವಿಗೆ ತುತ್ತಾಗದೆ ಜನರು ಭಗವಂತನ ಮಹಿಮೆಯ ಅಮೃತಪಾನ ಮಾಡಬೇಕು. ಅಮೃತಪಾನ ಮಾಡಿದ್ರೆ ಸಾವಿದ ಹೇಗರಿ? ಹರಿಲೀಲಾ ಅಮೃತ ಭಗವಂತನ ಗುಣಗಳೆಂಬ ಅಮೃತದಿಂದ ತುಂಬಿದ ಮಾತನ್ನು ಕೇಳಬೇಕು ಅಂತ ಹೇಳಿಕೊಂಡು ನರಸಿಂಹಸ್ವಾಮಿಯನ್ನ ಪ್ರಾರ್ಥಿಸಿ ಇಲ್ಲಿ ನರಸಿಂಹನ ಪ್ರತಿಷ್ಠೆ ಮಾಡಿದ್ದೇವೆ ನಾವು. ಈಗ ಉಪಹೂತ ಮಹರ್ಷಿಭಿ ನೃಣಾಂಭಿಲೋಕೇಪಿ ಏತ ಹರಿಲೀಲಾ ಅಮೃತಂವಚ, ಭಗವಂತನ ಗುಣಗಾನ ಮಾಡಬೇಕು ಅಂತ ಬಯಸಿದವರು ಅದನ್ನು ಪೂರ್ತಿ ಕೇಳುವ ತನಕವೂ ಅವರು ಮೃತ್ಯುವಶರಾಗಬಾರದು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನರಸಿಂಹನ ಪ್ರತಿಷ್ಠೆ ಮಾಡಿದ್ದೇವೆ. ಅದರಿಂದ ಇಲ್ಲಿ ಪ್ರವಚನ ಮುಗಿಯುವ ತನಕ, ಇಲ್ಲಿ ಅಂದ್ರೆ ನೈಮಿಷಾರಣ್ಯದಲ್ಲಿ, ನೈಮಿಷಾರಣ್ಯದಲ್ಲಿ ಪ್ರವಚನ ಮುಗಿಯುವ ತನಕ, ನೈಮಿಷಾರಣ್ಯದಲ್ಲಿ ನೀವು ಇದನ್ನು ನೈಮಿಷಾರಣ್ಯವಾಗಿ ಮಾಡಿಕೊಂಡ್ರೆ ಪರಿವರ್ತಿಸಿಕೊಂಡ್ರೆ ಇಲ್ಲಿ ಅಲ್ಲೇ ನೀವು ನರಸಿಂಹನನ್ನ ಪ್ರಾರ್ಥನೆ ಮಾಡಿ ಇಲ್ಲಿ ಕೂಡಿಸಿಕೊಂಡ್ರೆ ಇದನ್ನು ನೈಮಿಷಾರಣ್ಯವಾಗಿ ಪರಿವರ್ತಿಸಿಕೊಂಡ್ರೆ ಇದು ಯಾವ ಕಾಲಕ್ಕೂ ನೈಮಿಷ ಅನ್ವಯವಾಗುವಂತಹ ಮಾತೆ ಅದೇನು ಅಲ್ಲ ಅಂತಲ್ಲ. ಅವರ ಆ ಶಕ್ತಿಯಿಂದ ಮಹರ್ಷಿಗಳೆಲ್ಲ ಸೇರಿ ಭಗವಂತನನ್ನ ಸ್ಥಾಪನೆ ಮಾಡಿದರಂತೆ ನರಸಿಂಹನನ್ನ. ಇಲ್ಲಿ 18 ಪುರಾಣ ಮತ್ತು ಮಹಾಭಾರತ ಇದರ ಪ್ರವಚನ ಮುಗಿಯುವ ತನಕ ಯಾರೂ ಸಾಯಬಾರದು, ಹಾಗೆ ನಡೆಯಿತು ಅಂತ ಹೇಳಿ ಭಾಗವತರು. ಆ ರೀತಿ ಪ್ರವಚನ ನಡೆಯಿತು ಅದು. ಹಾಗಾಗಿ ನೀವು ಏನು ಚಿಂತೆ ಮಾಡಬೇಕಾದಿಲ್ಲ.